ಕಲಿ ಎಷ್ಟೊತ್ತಿ ಕಲ್ತಿ ಶಾಲಿನಿ? ನೀ ಎಷ್ಟನತ್ತೆ ಕಲ್ತಿ? ಚಂದ ಚಂದಿಗೆ ಮಾತಾಡ. ನೀನ್ ಚಂದ ಮಾತಾಡ ಕಲಿತಿ? ಯಾವ್ರಿ ಅಂದ್ರ ತಗೋತೀನಿ ಏನ್ ಮಾಡ್ತಂದ್ರ ಏನ್ ನನ್ಗೆ ನಾನು ಪಾಕಿಸ್ತಾನ ತಗೊಂಡೇನು? ನಾನು ಪಾಕಿಸ್ತಾನ ಚಂದ ಮಾತಾಡ ಮಾತಾಡ್ಬೇಕು. ಬಿಸಿ ಲೆವೆಲ್ ಮಾತಾಡಂಗಿಲ್ಲ. ಏ ತರ್ಲಿ ತರ್ಲಿ ಮಾತಾಡ. ಯಾ ಸೀದಾ ಮಾತಾಡ ಹೋಗ ಮರೆ. ಮಾತಾಡಕ್ತಿ ಸರಿ ಅಂದ್ರೆ ಏನು ಬಾರೇನ? ಕುಸ್ತಿಗೆ ಮತ್ತ ಹತ್ತು ರೂಪಾಯಿ ತಗೋತೀರಿ? ಅದ್ನೇನ್ ಕೇಳ್ತೀರಿ ನೀವು? ಅದ್ನೇನ್ ಕೇಳ್ತೀರಿ? ಹೌದಾ? ಹೌದಾ ಅಂದ್ರೆ ಹೌದಾ? ಎಲ್ಲ ಯಾರಿಗೆ ಕಂಡೀಷನ್ ಮಾಡಿ ತಗೊಂಡಿಲ್ಲ, ಯಾರು ಕೊಡ್ತಾರೋ ಅವ್ರು ತಗೊಂಡೈತಿ. ಎಲ್ಲ ನೀವೇನ್ ಮಾಡ್ತೀರಿ? ಕೆಲಸ ಮಾಡ್ತಿರ್ಲ ಯಾರ ಅಡ್ಡಸದ ಮಾಧ್ಯಮದ ಅಡ್ಡಸದು ಏನ್ ಮಾಧ್ಯಮದವ್ರ ಅಂದ್ರೆ ಏನ್ ಬಾರಿ ಏನ್ ಬಾರಿ ಅಂದ್ರೆ ಏನ್? ಹೌದಾ? ಆಯ್ತರಿ ಬಿಸಿ ಫೋನ್ ಅಂತ ಮಾಧ್ಯಮದವ್ರ ಬಾಧ್ಯ ಗುಂಡಾಗಿರಿ ಮಾಡ್ತೀರಿ? ನೀವು ಗುಂಡಾಗಿರಿ? ಯಾರು ಗುಂಡಾಗಿರಿ ಮಾಡತ್ತಾರ? ಎಲ್ಲಾರ ಮುಂದೆ ಪಾಪ ಬಂದ್ರ ಏನ್ ಮಾಡ್ತಿರ್ಲ? ಯಾರು ಬಂದವ್ರಿಗೆ ಯಾರು ಕೇಳಿ ಮಾಡಿ ಕೇಳ್ರಲ್ಲ? ರೂಪಾಯಿ ತಗೋತೀನಿ ಮಾಧ್ಯಮದವ್ರ ಬಾರಿ ಏನು? ಯಾರು ಕೇಳ ಏನ್ ಗುಂಡಾಗಿರಿ ಮಾಡಿ ಮಾಧ್ಯಮದವ್ರ ಏನ್ ಬಾರಿ ಅಂದ್ರ ಈ ಸಾರ್ವಜನಿಕ ಸ್ವಲ್ಪ ಪರವಾಗಿ ಬಂದಿನ. ಏನ್ ಹೆಸರೇನ್? ನಿಮ್ ಹೆಸರೇನು? ನನ್ನ ಹೆಸರು ಶಕ್ತಿ ಕುಮಾರ್. ಶಕ್ತಿ ಕುಮಾರ್ ಹೆಸರೇನು? ಅಡ್ರೆಸ್ ನಂದು ಪೂರ್ತಿ ಹೆಸರು ಹೇಳ್ತೀನಿ. ಶಕ್ತಿ ಕುಮಾರ್, ನಾ ಕರ್ನಾಟಕ ಸುದ್ದಿ ನಂಬರ್ ಒನ್ ಚಾನಲ್ ದಾವ. ನೀವೇನ್ ಮಾಡ್ತೀರಿ ಇಲ್ಲಿ? ನಾ ರಾಜ್ಕುಮಾರ್ ಬೀಳೋರ್ ಅತ್ತೇಳ್ ನಾನು ಹೆಲ್ಪರ್ ಅಂತ ಇಟ್ಕೊಂಡ್ರೆ ಇಲ್ಲಿ ಹೆಲ್ಪ್. ಹೌದಾ? ಎಷ್ಟು? ಒಂದ್ ತಿಲ ಸೂಟ್ ಕೊಡ್ತಾರಂದ್ರೆ ಸೂಟ್ ಒಂದ್ ತಿಲ ತೆಗಿತಾರ? ಹತ್ತು ರೂಪಾಯಿ ತಗೋತಾರ? ಹತ್ತು ರೂಪಾಯಿ ಎದಕ್ರಿ? ಹತ್ತು ರೂಪಾಯಿ ಅದಕ್ಕೆ ಅದು ಇಲ್ಲಿ ಬರ್ರಿ ಐತಲ್ಲ. ಅಯ್ಯ ಹತ್ತು ರೂಪಾಯಿ ತಗೋತಾರನ? ಹತ್ತು ರೂಪಾಯಿ ತಗೋತಾರ? ಒಂದ್ ಕಿಲೋ ಸೂಟ್ ಕೊಡ್ತಾರ? ಒಂದ್ ಕಿಲೋ ಸೂಟ್ ಮತ್ತೆ ಎಲ್ಲಿ ಬೋರ್ಡ್ ಎಲ್ಲಿ ಇದ್ರಿ? ಎಷ್ಟು ತಗೋತೀರಿ ರೊಕ್ಕ ರೀ? ರೊಕ್ಕ ಯಾರು ತಗೋಣ? ಏನ್ ಮಾತಾಡಿದ್ರಿ? ಅದು ಅದು ನಾವು ಹೇಳ್ತೀವಿ. ರೂಲ್ಸ್ ಇಲ್ರಿ? ರೂಲ್ಸ್ ಐತಿ. ಯಾರು ಹೇಳ? ಯಾರು ಕೊಡ್ತಾರ ಅವ್ರು ತೂತಿ ಕೊಡ್ಲಾರ್ದಿಲ್ಲ. ಈಗ ತಗೋತೀರಿ ಅದಕ್ಕತ್ತ? ಯಾರು ರೊಕ್ಕ ಯಾವ್ದು ತಗೋತೀರಿ? ಎಷ್ಟು? ಒಂದ್ ಸೂಟ್ ಒಂದ್ ಕಿಲೋ ಸೂಟ್ ಕೊಡ್ತೀರಿ? ಯಾರಿಗ? ನೀವು ಒಂದ್ ಕಿಲೋ ಸೂಟ್ ಕೊಡ್ತಿರ್ತಲ್ಲ? ಹಾ, ಒಂದ್ ಕಿಲೋ ಸೂಟ್ ಮಾಡ್ತಿರ್? ಎದಕ್ರಿ? ಇಲ್ಲಿ ಎಲ್ಲ ಚೆಲ್ಲಾಡ್ತೈತಿ. ಇಲ್ಲಿ ಕೆಲವೊಬ್ರು ಬಡವರು. ಎಷ್ಟು ಕಾರ್ ಅದಾವ? ಯಾರಿಗೆ ಟೋಟಲ್ ಎಷ್ಟು ಕಾರ್ ಅದಾವ್ ಕಾರ್ಡ್? ನಮ್ಮ 270 ಅದಾವ್. 270 ಕಿಲೋ ಸೂಟ್ ತೆಗಿತೀರಿ? ಎಷ್ಟು ಬರ್ತದೆ ಅಕ್ಕಿ ನಿಮ್ಮಲ್ಲಿ? ಎರಡು ಬರ್ತೈತೆ. ಅದ್ ನಮ್ಮ ಅಧ್ಯಕ್ಷಗೆ ಬರ್ತಾರ. ಅಧ್ಯಕ್ಷ ಯಾರ್ರಿ? ಅಧ್ಯಕ್ಷರ ತಿಕೋಟದ ಲೈಟ್ ಹಾಕೋದು ಹಿಂಗ್ ಲೈಟ್ ಲಾಸ್ಟ್ ಲೈಟ್ ಎಷ್ಟು ತಿಕೋಟದವ್ರ ಅಂಗಡಿ ಬೋ ಹೆಸರು ಹಾಕಿಲ್ಲ? ಅಂಗಡಿ ಹೆಸರು ಇತ್ತು, ಬೋರ್ಡ್ ಮಳೆಗಾಲ ಹರಿದೋಗೈತೆ. ಅದು ಹರಿದೋಗಲಕ್ರಿ? ಹಾಕ್ಬೇಕಿಲ್ರಿ, ಹರಿದೋದ್ರೆ ಏನ್ ಹಾಕಂಗಿಲ್ಲ. ಅಂಗಡಿ ಲೈಸೆನ್ಸ್ ನಂಬರ್ ಇಲ್ಲ? ಯಾರ ಲೈಸೆನ್ಸ್ ನಂಬರ್? ಯಾರ ಕಿರಿಕಿರಿ ಐತಿ ಹೇಳ್ರಲ್ಲ. ಈಗ ಕಿರಿಕಿರಿ ಇಲ್ಲಿ ಹಿಡಿ. ಶರಣ ಎಲ್ಲ ಶಾಣೆ ಮಂದಿಗೆ ನಾನು ಬಿಜಾಪುರದ ಗುಮಟನಗರಿ ಶಕ್ತಿ ಕುಮಾರ್ ಮಾತಾಡ್ತೀನಿ. ಇಲ್ಲಿ ಈ ಹೆಲ್ಪರ್ ಅವರು ಡಿ ಸಿ ಲೆವೆಲ್ ದಾಗ ಮಾತಾಡತ್ತಾರ? ಡಿ ಸಿ ನಾ ಹೇಳ್ಕೊಳ್ಳಿ ಹೆಲ್ಪರ್ ಆಗಿ ಹೆಲ್ಪ್ ನಾ ಹೇಳ್ಕೊಳ್ಳಿ. ನೀವು ಇಲ್ಲಿ ಸಾರ್ವಜನಿಕ ಕೆಲಸ ಮಾಡತ್ತೀರಿ, ಏನು 10 ರೂಪಾಯಿ ತಗೋತೀನಿ? ಇಲ್ಲಿ ಸಾರ್ವಜನಿಕ ಕಂಪ್ಲೇಂಟ್ ಮಾಡ್ದವ್ರು ಮಾತಾಡೋದ್ರಿ? ಇದ್ರಾಗ ಇದ್ರಾಗ ಮಾತಾಡಾರ? ನಿಮ್ಮ ಸೂಟ್ ಕಂಪೋಟ್ ಚೀಟಿ ಕೊಟ್ಟಾರ? ಚೀಟಿ ಕೊಡಾರ ಯಾವ್ದು ಬರಂಗಿಲ್ಲ. ನಿಮ್ ಊರಿಗೆ ಯಾಕೆ ಬಂದಿನ ಇಲ್ಲಿ? ನಿಮ್ ಊರಿಗೆ ಯಾಕೆ ಬಂದಿನಿ? ನಮ್ಮ ಊರಿಗೆ ಬಂದ್ರೆ ನಿಮ್ ಊರಿಗೆ ನಾ ಯಾಕೆ ಬಂದಿನ? ಕಂಪ್ಲೇಂಟ್ ಬಂದ ಬಂದಿನಿ. ನೀವು ಮಾಧ್ಯಮದ ಚೆನ್ನಾಗಿ ಮಾತಾಡ್ಬೇಕು. ಏನ ಮಾಧ್ಯಮದವ್ರು ಚೆನ್ನಾಗಿ ಮಾತಾಡ್ಬೇಕು? ಏನ್ ಮಾತಾಡಿ? ನಾ 20 ರೂಪಾಯಿ ತಗೋತಿರ್ಲಿ ಬರಾಣ ಡೈರೆಕ್ಟ್ ವಿಡಿಯೋ ಮಾಡಿ. ಹೌದು, ಏನ್ ಕೇಳಿ ನಿಮ್ಗೆ ಯಾಕೆ ತಗೋತಿರ ಕೇಳಿ? ತಗೋತಿರೋ ತಂದಲ್ಲಿ ಈಗ ಮೂರ್ ಮಂದಿ ಸ್ಟೇಟ್ಮೆಂಟ್ ಕೊಟ್ಟರೆ ನಮ್ಗೆ ತಗೋತಿರ. ಮೂರ್ ಮಂದಿ ಸ್ಟೇಟ್ಮೆಂಟ್ ಹೆಸರು ಹೇಳ್ರಲ್ಲ ಹೆಸರು ನಾವೇ ಅವ್ರಿಗೆ ಕೊಟ್ಟರೆ ಸಾರ್ವಜನಿಕರ ಹೆಸರು ಹೇಳಿ ಅವ್ರು ಯಾರು ಇವ್ರು ಯಾರು ಒತ್ತಾಯ ಮಾಡ್ಕೊಂಡು ನಾವು ಒತ್ತಾಯ ಮಾಡಿ ನೀವು ಯಾರು ನೆಟ್ವರ್ಕ್ ಯಾರು ಮಾತಾಡ್ಕೊಂಡ್ರಿ? ನೆಟ್ವರ್ಕ್ ಯಾರು ಹಾಕಿಸ್ತಾರೆ? ಬೋರ್ಡ್ ಹಾಕಿಲ್ಲ ಇಲ್ಲಿ. ಯಾರು ಇಲ್ಲಿ ಬೋರ್ಡ್ ನಮ್ಮ ಮಳೆಗಾಲ ಕರ್ದೈತಿ? ನಾವು ರೂಲ್ಸ್ ಐತೆ ಇಲ್ಲ ನಿಮ್ಗೆ ತೋರಿಸ್ತೀನಿ. ಬೋರ್ಡ್ ಇಲ್ಲಿ ತೋರಿಸ್ತಾರೆ. ಬೋರ್ಡ್ ಅಲ್ಲಿ ಹಾಕೋದು ಈ ಬೋರ್ಡ್ ಹೇಳ್ರಿ ಸ್ವಲ್ಪ ಬೋರ್ಡ್ ಹಾಕುದು ಐತಿ ಇಲ್ಲ ರೂಲ್ಸ್? ಬೋರ್ಡ್ ಐತಿ, ಬೋರ್ಡ್ ಹಾಕುದು ಎಲ್ಲ. ಬೋರ್ಡ್ ಇಲ್ಲ ಬರ್ರಿ. ಏ ಬೋರ್ಡ್ ಬೋರ್ಡ್ ಕೊಡತ್ತವ್ರು ಬರ್ರಿ. ಹಾ, ಏನ ಡಿ ಸಿ ಲೆವೆಲ್ ಲೆವೆಲ್ ಗುಂಡಾಗಿರಿ ಮಾಡ್ತಾರೆ? ಏನಿಲ್ಲ ನೆಟ್ವರ್ಕ್ ಹಾಕ್ಸಕ್ ತಯಾರಿಲ್ಲ. ಕಂಪ್ಲೇಂಟ್ ಅಲ್ಲ, ಈ ತೋರ್ಸ್ಬ್ರಿ ಬೋರ್ಡ್ ತೋರ್ಸ್ಬ್ರಿ. ಬೋರ್ಡ್ ಬೋರ್ಡ್ ತೋರ್ಸ್ ಏನ್ ಏನಿಲ್ಲ ಅದಕ್ಕೆ? ಯಾರು ಹರ್ಕೊಂಡು ಹುರ್ಗುರು ತಗೊಂಡೋದ್ರೆ ಏನ್ ಮಾಡೋದ್? ನಾವು ಹಾಕಿ ಬಂದ ತೋರ್ಸ್ ಬರೀ ಬೋರ್ಡ್ ಐತಿಲ್ಲ. ನಿಮ್ ಅಲಗ್ರ ಹೆಸರೇನು?
ನಿಮ್ ಮಾಲಕರ ಯಾರು ಯಾರದ ನಿಮ್ ಮಾಲಕರ ನಿಮ್ ಮಾಲಕರ ಬರ್ತಾರ ನಿಮ್ ಮಾಲಕರ ಕೊಟ್ಟಿರ್ಬೇಕು ಕಂಪ್ಲೇಂಟ್ ಹೇಳಿದವ್ರ ನಿಮ್ಮ ಮಾಲಕರ ಯಾರು ನೀವೇನದ್ರಿ ಇಲ್ಲಿ ಏನದ್ರಿ ಇಲ್ಲಿ ನೀವೇನದ್ರಿ ಅಸಿಸ್ಟೆಂಟ್ ಅದೀನಿ ಅಸಿಸ್ಟೆಂಟ್ ಆಗಿ ಅಸಿಸ್ಟೆಂಟ್ ಅಟ್ಟೇ ಮಾತಾಡ್ಬೇಕು ಜಾಸ್ತಿ ಮಾತಾಡೋದಿಲ್ಲ ನಾ ಜಾಸ್ತಿ ಏನು ಮಾತಾಡಿಲ್ಲ ಯಾರು ನೋಡಿ ನಾ ಇಲ್ಲಿ ನನ್ನ ಪರವಾಗಿ ಬಂದಿಲ್ಲ ನನಗ್ರ ಹೆಸರು ಕೊಟ್ಟಿಲ್ಲ ಅಂತ ಹೇಳ್ತೀನಿ ಬರಣ ಏನ್ ಕೇಳಿದ್ರೆ ಅದು ಉತ್ತರ ಕೊಟ್ಟಿನಿ ನಿಮ್ಮ ನಿಮ್ಮ ಹೆಸರು ಏನು ನೀ ಯಾವ ಅಂತ ಕೇಳಿದ್ರೆ ನಿಮ್ಮ ಹೆಸರು ನನ್ನ ಹೆಸರು ಕೇಳಿದ್ರೆ ನಿಮ್ಮ ಹೆಸರು ಕೇಳಬಾರದು ನಾ ಏನ್ ಹೇಳ್ತೀನಿ ಕೇಳ್ರಿ ನನ್ನ ಹೆಸರು ಕೇಳಿದ್ರೆ ನಿಮ್ಮ ಹೆಸರು ಕೇಳಬಾರದು ನನ್ನ ಹೆಸರು ಕೇಳ್ರಿ ಮಾಲಕರ್ ಕೊಟ್ಟಿರ್ಬೇಕಲ್ಲ ನಿಮ್ಗೆ ಯಾರು ಕಂಪ್ಲೇಂಟ್ ಮಾಡಿದವ್ರ ಬಾಳ ನಾ ಹೇಳಿ ಕೇಳ್ರಿ ಇಲ್ಲಿ ನೀವು ಏನ್ ಮಾಡಿದ್ರೆ ನಾಳೆ ಅಂಗಡಿ ಬಂದ ಹೇಳ್ತೀರ ಆಮೇಲೆ ನಮ್ಗೂ ಬಂದ ವಜ್ಜಾಗೈತಿದೆ ನಮ್ಗೇನ್ ಚಾಲೋ ಬೇಕಾಗಿಲ್ಲ ನಮ್ಗೂ ವಜ್ಜಾಗೈತಿ ಇವತ್ತು ಕೋಟಿ ಇವತ್ತು ತರ್ತಾರ ಇವೆಲ್ಲ ಯಾಕೆ ಸಿಗೋತಿರಿ ಪಬ್ಲಿಕ್ ಅವ್ರ ಅವ್ರು ಕೊಡ್ತಾರ ತೋತಿವಿ ಅಂದ್ರೆ 50 ಕೊಟ್ಟರು ತಗೋತೀರಿ ಯಾರು 50 ಕೊಟ್ಟರು ತಗೋತೀರಿ ನಾ ಹೇಳ್ತೀರಿ 50 ಕೊಟ್ಟರು ತಗೋತೀರಿ ಹಂಗಾರ ಕೊಟ್ಟರು ತಗೋತೀರಿ ಯಾರು ಕೊಟ್ಟರು ತಗೋತೀರಿ 50 ರೂಪಾಯಿ ಕೊಡ್ತಾರ ತಗೋತೀರಿ 50 ಕೊಟ್ಟರಲ್ಲ 100 ಕೊಟ್ಟರಲ್ಲ 1 ರೂಪಾಯಿ ಕೊಟ್ಟರು ತೋಳೋದಿಲ್ಲ ಅವ್ರ ಖರ್ಚು ಇಲ್ಲಿ ಹೇಳೋಣ ಕೊಡ್ತಾರ ಏನ್ ನೀವ್ ಯಾಕೆ ಕೊಡ್ತೀರ ಅವ್ರು ಯಾಕೆ ಹೆಚ್ಚಿಗೆ ನಿಮ್ಗೆ ಹೆಚ್ಚು ಅಯ್ಯ ಅಯ್ಯ ಇದು ನಿಮ್ ಸಲವಾಗಿ ಮಾಡ್ ನನ್ ಸಲವಾಗಲ್ಲ ನಾರ ಹೆಸರು ಒಯ್ಯಂಗಿಲ್ಲ ಇಲ್ಲಿ ಒಂದ್ ಕಿಲೋ ಸೂಟ್ ಕೊಡ್ತಾರಲ್ಲ ಒಂದ್ ಕಿಲೋ ಸೂಟ್ ಕೊಡ್ತಾರಲ್ಲ ಅದೇ ನಿಮ್ ಮಕ್ಳ ಮೇಲೆ ಆಣಿ ಮಾಡಿ ಎರಡು ಸೂಟ್ ಕೊಡ್ತಾರ ಇಲ್ಲ ಹಿಂಗ ನನ್ ಸಲವಾಗಿ ಮಾಡತ್ತೀನಿ ಎರಡು ಸೂಟ್ ಕೊಡ್ತಾರ ಇಲ್ಲ ಅದ್ರ ಅಂದ್ರೆ ಸೂಟ್ ಕೊಡ್ತಾರ್ರಿ ಅಕ್ಕಿ ಸಾಲಂಗಿಲ್ಲ ಅಂತ ಹೇಳಿ ಇದು ಮಾಡ್ತಾರ್ರಿ ಅವ್ರ ಈಗ ಸೂಟ್ ಕೊಡ್ತಾರ ಒಂದ್ ಕಿಲೋ ಕೊಡ್ತಾರ್ರಿ ಅದು ಅಕ್ಕಿ ಎಲ್ಲ ನೋಡ್ರಿ ಇಲ್ಲಿ ಹಿಂಗ ಅದೇ ಹೇಳ್ರಿ ಅದೇ ಕಂಪ್ಲೇಂಟ್ ಕೊಟ್ಟವ್ರ ಹೆಸರು ಹೇಳಕ್ ಬರಂಗಿಲ್ಲ ಅದು ನೋಡು ಎಲ್ಲಾ ಮಂದಿ ಫೋನ್ ಮಾಡಿ ಬರ್ರಿ ಈಗ ಹೋಗ್ತಾರ್ರಿ ನೀವು ಎಷ್ಟು ಒಂದ್ ಕಿಲೋ ಒಂದ್ ಎಷ್ಟು ಒಂದ್ ಕಡಿಗೆ ಒಂದ್ ಕಿಲೋ ಎಲ್ಲಾರಿಗೆ ಕೊಡಂಗಿಲ್ಲ ಯಾರ್ಯಾರಿಗೆ ಯಾರ ಕೇಳ್ಕೊಂಡ್ರಿ ಅದನ್ನ ಏನ್ ಮಾತಾಡಿದ್ರಿ ನೀವು 270 ಕಾರ್ಡ್ 270 ಕಿಲೋ ಸೂಟ್ ಕೊಡ್ತೇವೆ ಅಂತಂದ್ರಿ ಕೊಡಿಂಗ್ ಆಗ್ಯದ ಇರ್ಲಿ ಒಳ್ಳೆ 270 ಕಿಲೋ ಸೂಟ್ ಬರ್ತೈತಿ 270 ಕಾರ್ಡಿಗೆ 200 ಅಷ್ಟು ಬರ್ತೈತಿ ಇಲ್ಲಿ ಬಂದು ಮಾಲ್ ಎಟ್ ಇರ್ತೈತಿ ಅದನ್ನು ಎಲ್ಲಾಗೂ ನೋಡಿರ್ತಾರ ಹಿಂಗ್ ಬರ್ತೈತ್ರಿ ಸೂಟ್ ಮಾಡಿರ್ತೇವೆ ಕೊಟ್ಟಿರ್ತೇವೆ ಅಂತ ಹೇಳಿವಿ ನಾವು ಸೂಟ್ ಅನ್ನಕ್ಕೇನ ನಾವೇನ್ ನೋಯ್ದು ಮನಿಗೆ ಹಾಕಲ್ಲ ಯಾರಿಗೆ ಮಾರಂಗಿಲ್ಲ ಯಾರಿಗೆ ಮಾರ್ತಾವ್ ಇಲ್ಲಿ ಗುರ್ತಾ ಬರ್ತಾವ ಗುರ್ತಾ ನಿನ್ಗೂ ಕೊಡ್ತೀವಲ್ಲ ಅಕ್ಕಿ ರೇಷನ್ ಕಾರ್ಡ್ ಮತ್ತ ಅವ್ರಿಗೆ ಸ್ವಲ್ಪ ಹೊರಗಿನ ಅವ್ರಿಗೆ ಕುರುಬ್ರಿಗೆ ಅವ್ರು ಬಂದವ್ರು ಕೊಡ್ತೀವಿ ಅವ್ರು ಒಪ್ಪಿಗೆ ಗುಂಡಾಗಿರಿ ಮಾಡ್ತಾರ ಯಾರಿಗೆ ಗುಂಡಾಗಿರಿ ಮಾಡಿ ಮಾತಾಡಿದ್ರೆ ಗುಂಡಾಗಿರಿನ ಕೇಳ್ತಿರಲ್ಲ ಏನ ಇವಾಗ ನನ್ನ ದೊಡ್ಡ ಇದನ್ನ ಏನು ಗುಂಡಾಗಿರಿ ಯಾರು ಮಾಡಿದ್ರೆ ಈಗ ಗುಂಡಾಗಿರಿ ಮತ್ ಹಿಂಗ ಗುಂಡಾಗಿರಿ ಕರೆಕ್ಟ್ ಮೀಡಿಯಾದ ರೂಪಾಯಿ ಸೂಟ್ ತಗೋತಾರ ಹೇಳಿನಿ ಆದ್ರೆ ಕರೆ ಅವರು ಹಂಗ ಎಲ್ಲಾರಿಗೂ ಕಾಡಂಗಿಲ್ಲ ಬೇಡಂಗಿಲ್ಲ ಏನೋ ಮಾಡಂಗಿಲ್ರಿ ಹಂಗೆ ಕೊಡ್ತಾರೆ ನಾ ಆದ್ರೂ ಏನು ಮಾಡಂಗಿಲ್ಲ ಏನಾದ್ರೂ ಕೆಲಸ ಮಾಡ್ತಾರೋ ಅದೇನು ಸಂಬಂಧ ಇಲ್ಲ ಹ್ಮ್ ಆಯ್ತಾಯ್ತು ಯಾವ್ದು ಬ್ರ್ಯಾಂಡ್ ಯಾರಿಗೆ ಗೊತ್ತಾ ಈಗ ನೀವ್ ಅಂದ್ರೆ ತಗೋದ್ರಿ ಕಾರ್ ಇದ್ರ ಒಂದು ಬೋರ್ಡ್ ಅಂದ್ರೂ ಇಲ್ಲ ಹೇಳಕತ್ತಿದ್ ನಾ ಏನೇನು ಕೊಟ್ಟ ಇಲ್ಲ ಬೋರ್ಡ್ ಹಾಕಿಲ್ಲ ಬೋರ್ಡ್ ಹಾಕ್ತೈತೆ ಅಂತ ಹೇಳಿ ಹಾಕೋದು ಯಾವಾಗ ಒಂದು ನೀವು ಬರಣೆ ಸಡನ್ಲಿ ಹಾಕಬೇಕು ಯಾವಾಗ ಹಾಕಬೇಕು ಕೇಳಿ ಸಾರ್ವಜನಿಕ ಕೇಳಿ ಯಾವಾಗ ಬೋರ್ಡ್ ಇತ್ತು ಯಾವಾಗ ಹೋಗಿತ್ತು ನೀವು ಮಾತಾಡ್ತಲಿ ಉಮರ ನೀವು ಮಾತಾಡ್ತೀವಿ ಉಮರ ನೀವು ಮಾತಾಡ್ತೀವಿ ಮಾತಾಡಕ ಹೋಗಬೇಡ ಈ ಸಲಿ ಹೋಗಲ್ಲ ಈ ಸಲಿ ನೀನು ಹೋಗಿ ಕೇಳಿ ಮೊರಾಯಿ ಗುಂಡಾಗಿರಿ ಇರಬೇಕು ನಿಮ್ಮ ಮಾಡಿಲ್ಲ ಇರಬೇಕು ನಿಮ್ಮ ಮೊರಾಯಿ ಗುಂಡಾಗಿರಿ ಮಾಡ್ತಾನ ಅಂತ ಹೇಳ್ತೀನಿ ನಾ ಇಲ್ಲಿ ಸಾರ್ವಜನಿಕ ಬರ್ವಾಗ ಬಂದಿನಿ ನೀನು ಮೊರಾಯಿ ಗುಂಡಾಗಿರಿ ಮಾಡ್ತಿರಬೇಕು ನನ್ನ ಮನೆಯಾಗಿಲ್ಲ ನಿಮ್ಮ ಮೊರಾಯಿ ಗುಂಡಾಗಿರಿ ಮಾಡ್ತಾನ ಗುಂಡಾಗಿರಿ ಮಾಡಬಲ್ಲ ನೀನು ಬಾಗಿರಿ ಮಾಡ್ತಿದ್ರೆ ಇಲ್ಲಿ ನಾನು ಇಲ್ಲಿ ನನ್ನ ಸಲವಾಗಿ ಬಂದಿನಿ ಯಾರು ನನ್ನ ಸಲವಾಗಿ ಬಂದಿನಿ ನಾ ಹಾಕಿ ತೋತ್ರೆ ನಿಮ್ಮ ಮೊರಾಯಿ ನಿಮ್ ಊರಾಗ ಬಂದ್ ಮಾತಾಡ್ ಬಂದ್ ಕೊಟ್ಟ ಚೀಟಿ ಒಂದ್ ಕಿಲೋ ಸೀಟ್ ಅವ್ರಿಗೆ ಕೇಳಿ ರಿಕ್ವೆಸ್ಟ್ ಮಾಡಿ ಕೇಳೈತಿ ಯಾರಿಗೆ ಬೇಕಂದ್ರೆ ಬೋರ್ಡ್ ಅದು ಏನಿಲ್ಲ ಈಗ ಅದಕ್ಕೆ ಬೋರ್ಡ್ ಹಾಕಿಲ್ಲ ಏನ ನೀ ಆಯ್ತ ಈಗ ಡಿ ಸಿ ಅವ್ರಿಗೆ ಫೋನ್ ಮಾಡ್ತಾರೆ ಡಿಡಿ ಅವ್ರಿಗೆ ಏನ ಅವ್ರಿಗೆ ಮಾತಾಡಿ ಕಳಿಸ್ತೀನಿ ಇನ್ಸ್ಪೆಕ್ಟರ್ ಇಲ್ಲಿ ಮನೆಯಿಂದ ಹೆಸರು ಅಂಗಡಿ ಎಲ್ಲ ಹಾಕೇವಿ ಎದಕ್ ಮಾಡ್ಲಾತಾನ ಪಬ್ಲಿಕ್ ಸಲವಾಗಿ ಮಾಡ್ತೇವಿ ನಿಮ್ ಪಗಾರ ಇರಂಗಿಲ್ಲ ಒಂದ್ ಕ್ವಿಂಟಲ್ಗೆ ಎಷ್ಟು 150 ರೂಪಾಯಿ ಕೊಡಂಗಿಲ್ಲ ಕೊಡ್ತಾರ ಮತ್ತೆ ಯಾಕೆ ತಗೋತಿರಪ್ಪ ಪಾಪ ಬಡವ್ರದ್ದು ಇದೆ ಈಗ ತಗೊಳ್ಳಿ ನಾ ತಗೊಳ್ಳವನಿ ಅಂತಂದ್ರೆ ಮಾತಾಡ್ ಹೆಂಗ ಹಲೋ ಇಲ್ಲಿ ನೋಡ್ರಿ ಈಗ ನಾನು ಫುಡ್ ಡಿ ಸಿ ಅವ್ರಿಗೆ ಫೋನ್ ಮಾಡ್ತೀನಿ ಈಗ ನೋಡು ಫುಡ್ ಡಿ ಸಿ ಅವ್ರಿಗೆ ಫೋನ್ ಮಾಡಿ ಮಾತಾಡೋನು ಇಲ್ಲಿ ಗುಂಡಾಗಿರಿ ಗುಮಾಸ ಗುಂಡಾಗಿರಿ ಮಾಡ್ತಾನೆ ಇಲ್ಲಿ ಮಾಲಾಕ್ ಹೆಂಗ್ ಮಾಡ್ತಿರ್ಬೇಕಾ ಇವೆಲ್ಲ ಅಂಜಿಕೆ ಆಡಿಕೆ ನಡೆಯಂಗಿಲ್ಲ ನಾವು ಎಲ್ಲ ಇದ್ದಲ್ಲೇ ಬಂದಿರ್ತೀವಿ ಈಗ ನೋಡೋಣ ಈಗ ಪುಟ್ಟ ಡಿ ಸಿ ಅವ್ರಿಗೆ ಒಂದು ಫೋನ್ ಮಾಡಿ ಅವ್ರಿಗೆ ಮಾತಾಡೋಣ ಏನ್ ಮಾತಾಡ್ತಾರೆ ನೋಡೋಣ ತರಂಗ
ಯಾಕೆ ಹೆಚ್ಚಾಗ ರೊಕ್ಕ ನಿಂಬಲ್ಲಿ ತರಿ ಒಂದ್ 50 ರೂಪಾಯಿ ನಿಮ್ಮ ಮರ್ಯಾದೆ ಒಬ್ಬರಿ ಒಂದ್ ಕಿಲೋ ಅಂದ್ರ 200 ಬೇಕಂದವ್ರಿಗೆ ಬೇಡ ಅಂದ್ರೆ ಯಾಕೆ ಬಿಡ್ತೀರಿ? ಎಲ್ಲರಿಗೂ ತಗೊಂಡ್ರೆ ಎಲ್ಲರಿಗೂ ತಗೋ ಬಿಟ್ರೆ ಎಲ್ಲ ಬಿಡ್ಬೇಕು. ಅವ್ರು ಮನಸ್ರಿ ಅವ್ರು ತಗೋತಂದ್ರೆ ನೀವು ಈಗ ಬಂದಿದ್ರೆ ನಾನು ನಿಮ್ ಸಲುವಾಗಿ ಬಂದಿನಿ, ನನ್ನ ಸಲುವಾಗಿ ಬಂದಿನಿ, ನೀವ್ ಹೇಳ್ರಿ ನಿಮ್ ಊರನ್ ಸಲುವಾಗಿ ಬಂದಿನ ನನ್ನ ಸಲುವಾಗಿ ಬಂದಿನ ನಿಮ್ ಸಲುವ ಸೂಟ್ ಮುರಿತಾರಲ್ಲ ಸರ್ಕಾರದ ರೂಲ್ಸ್ ಇಲ್ಲ ಮುರಿದು 10 ರೂಪಾಯಿ ತಗೋತಾರಲ್ಲ ಮತ್ತೇನತ್ತೇನ ಇದಕ್ಕೆ ಹಣ ನಾವು ಒತ್ತಾಯ ಮಾಡಿ ಒತ್ತಾಯ ಬೆಳ್ಳಿ ಏನೇ ಇರ್ಲಿ ತಗೋಳ್ತಾರ 70 ಕಾಣದ ಇಲ್ಲಿ ನೆಟ್ವರ್ಕ್ ಸಮಸ್ಯೆ ಐತೆ ಏನಿಲ್ಲ ನೀ ನೆಟ್ವರ್ಕ್ ಅದು 10 ರೂಪಾಯಿ ತೋಳದಕ್ಕ ನೆಟ್ವರ್ಕ್ ಹಾಕ್ಲಾಕ ತೋಳ ಇಷ್ಟೇ ಹೇಳ್ಬಿಡು ಇಷ್ಟೇ ಹೇಳ್ಬಿಡು ಸಮಸ್ಯೆ ಮಾಡಿದ್ರೆ ನೆಟ್ವರ್ಕ್ ಹಾಕ್ತ ಅಡಿ 10 ರೂಪಾಯಿ ಅಂದ್ರೆ ಎಷ್ಟಾಯ್ತು ಒಟ್ಟು ಕೊಡ್ತಾರ ರಾಜ್ಕುಮಾರ್ ಆಯ್ತು ಈಗ ರಾಜ್ಕುಮಾರ್ ಅವ್ರು ಹೇಳಿದ್ರು ಸಾರ್ವಜನಿಕರ ಕೇಳಂದ್ರು ಸಾರ್ವಜನಿಕರ ಮುಂದೆ ಕೇಳಿವಿ ನಾ ಏನ್ ಹೇಳ್ತೀನಿ ಯಾವ್ದೇ ಊರಾಗಿದ್ರು ಮುಲಾಜ್ರಿಗೆ ಯಾರು ಮುಲಾಜ್ ಮುಲಾಜಿಗೆ ಬಿದ್ದು ಅಡಿಲಾರ ಸತತ್ ಏನು ಅನ್ಬೇಡ್ರಿ ನೀವು ನಾ ಏನ್ ನಿಮ್ ತಗೋತಿರ್ ತಗೋತಾರ ತಿಳ್ರಿ ಇಲ್ಲ ಇಲ್ಲ ತಿಳ್ರಿ ನಾನು ಒತ್ತಾಯ ಪೂರ್ವಕ ಅವ್ರಿಗೆ ಬಂದ್ ರೊಕ್ಕ ಕೊಟ್ಟಿನಿ ರಾತ್ರಿ ಕಿಮ್ಯಾಗ ಹೇಳಿ ನಾನು ನಿಮ್ಗೆ ಹೇಳ ನಾ ಬರ್ತಿರ್ತೀವಿ ಏನೂ ಇಲ್ಲ ನೀವು ಮಾತಾಡ್ರಿ ಇವ್ರು ಒಂದ್ ಮಾತಾಡ್ರಿ ಹಾ ಹೇಳ್ರಿ ನೀ ಸರಿ ಸರ್ ಅವ್ರ ಏನು ಒತ್ತಾಯ ಪೂರ್ತಿ ರೊಕ್ಕ ಕೇಳಿ ಇನ್ನು ತನ್ನ ರೇಷನ್ ತಗೊಂಡ 10 ರೂಪಾಯಿ ಕೊಟ್ಟಿಲ್ಲ ಮತ್ತೆ ಆಗಲೆ ಕೊಟ್ಟಿನ ಸರಿ ಅದ್ ಏನಾದ್ರು ಹಂಗೆ ಹಂಗೆ ಮಾತಾಡ್ತಾನ ಕಲಿಯುಗದ ಕುಡುಕ ಅದನವ ಕಲಿಯುಗದ ಕುಡುಕ ಅದರ ಈಗ ಆಯ್ತಾಯ್ತು ಈಗ ನೋಡ್ರಿ ಈ ಸಾಗ್ಯದ ಏನಂದ್ವಿ ನಾವು ಇಲ್ಲ ರೊಕ್ಕ ಕೇಳಿದ್ರ ಅವ್ರ ಇಲ್ಲಿ ರೊಕ್ಕ ಕೇಳಾದ್ರಂದ್ರ ನೆಟ್ವರ್ಕ್ ಕೇಳ್ತಾ ನಾವು ಕೊಡಂಗಿಲ್ಲ ನಾವು ಇಲ್ಲಿ ರೂಲ್ಸ್ ಆಯ್ತು ಬಿಡಂದ್ರ ಅವ್ರೇನಿಲ್ಲ ಸೂಟ ನೋಡ್ರಿ ತೆಗೆದ್ರೆ ನಮ್ ಹೊಲ್ ತೆಗಿತಿದ್ರು ಏನ್ ಬೇಕಂದಿವಿ ಅವ್ರು ನಮ್ಗೆ ಗೊತ್ತಿಲ್ಲ ನಾವು ಈಗ ನೋಡ್ರಿ ಈಗ ಇಲ್ಲಿ ಸಮಸ್ಯೆ ಹಿಂಗೈತಿ ದಯವಿಟ್ಟು ಡಿಡಿ ಅವ್ರು ಯಾವ ಕ್ರಮ ತಗೋತೀರಿ ನೋಡ್ರಿ ನೀವ್ ಹೇಳ್ತೀರಿ ಅವ್ರು 10 ಮಂದಿ ಯಾರು ತಗೋತಾರ ಹತ್ತು ಮಂದಿ ತಗೋತಾರ ಆಯ್ತಾಯ್ತು ಬಿಡು ಬಿಡು ಹೇಳಾಗ್ಯದ ಯಾಕಂದ್ರೆ ಅವ್ರಿಗೆ ಫೋನ್ ಎತ್ತಲ್ಲಿಗಾರ ಅವ್ರಿಗೆ ಫೋನ್ ಹಚ್ಚಿ ಕೇಳೋನು ಏನಾಗ್ಯದ ಈ ಅಂಗಡಿದ ಏನು ಯಾಕೆ ರೇಷನ್ ಕಮ್ಮಿ ಕೊಡ್ಲಾತಾರ ನೋಡ್ರಿ ಯಾವ್ದೇ ಊರಾಗ ರೇಷನ್ಗಳ ಕಮ್ಮಿ ಕೊಟ್ಟಾಗ ನಮ್ ಫೋನ್ ಮಾಡತ್ತ ಬಿಡಿದ್ದೀವಿ ಈಗ ನಾವು ಇಲ್ಲಿ ಬಂದೀವಿ ರಿಟೈಂಡ್ ಆಗಿ ಅವ್ರ ಚೀಟಿ ಒಳಗೆ ಕೊಟ್ಟಾರ ಚೀಟಿನೂ ಕೂಡ ನಿಮ್ಗೆ ತೋರಿಸ್ತೀವಿ ಚೀಟಿ ಒಳಗೆ ಕಮ್ಮಿ ತೋರಿಸ್ಯಾರ ಒಂದ್ ಕಿಲೋ ಸೂಟ್ ಅಂತೇಳಿ ಈಗ ನೋಡೋಣ ಅವ್ರಿಗೂ ಕೂಡ ಮಾತೇನು ಇಲ್ಲಿ ಬೈರೋ ಒಬ್ಬ ರೇಷನ್ ಅಂತ ಗುಮಾಸ್ತಾವ ನಮಗೆ ಗುಂಡಾಗಿರಿ ಮಾಡ್ತಾನ ಇಂಥ ಗುಂಡಾಗಿರಿ ಮಾಡೋರು ಎಷ್ಟು ಮಂದಿ ನೋಡಿರ್ಲಕ್ಕಿಲ್ಲ ಹಾ ಮೈ ಮೇಲೆ ಬರ್ತಾನ ಎದಿ ಉಬ್ಬಿಸ್ತಾನ ಅದೇ ಇಲ್ಲಿ ಊರಾಗ ಇಟ್ಕೋಬೇಕಲ್ಲ ನಮ್ಮನ್ನ ನಡೆಯಂಗಿಲ್ಲ ಈಗ ನೋಡೋಣ ಫುಡ್ ಹಿಡಿಯೋರಿಗೆ ಫೋನ್ ಹಚ್ಚಾತೀನಿ ಅವ್ರು ಏನು ಉತ್ತರ ಕೊಡ್ತಾರ ಈ ಅಂಗಡಿ ಮೇಲೆ ಯಾವ ಕ್ರಮ ತಗೋತಾರ ಅಂತ ನೋಡೋಣ ಈಗ ಇಲ್ಲಿ ಅಂಗಡಿ ಹೆಸರು ಕೂಡ ಇಲ್ಲ ಇಲ್ಲಿ ಅಂಗಡಿ ಹೆಸರು ಕೂಡ ಇಲ್ಲ ರೇಷನ್ ಅಂಗಡಿ ಕ್ರಮ ಸಂಖ್ಯೆ ಬೇಕು ಅದ್ರ ಲೈಸೆನ್ಸ್ ಬೇಕು ಏನು ಬೋರ್ಡ್ ಇಲ್ಲ ಏನೂ ಇಲ್ಲ ಹಂಗೆ ರೇಷನ್ ಅನ್ಸ್ತಾರೆ ರೇಷನ್ ಬೋರ್ಡ್ ಹಾಕಪ್ಪ ಅಂದ್ರೆ ಬೋರ್ಡ್ ಹರಿದವ ಅಂತ ಹೇಳ್ತಾರೆ ಬೋರ್ಡ್ ಹಾಕುವಷ್ಟು ಕೂಡ ಇಲ್ಲ ಮತ್ತೆ ಬಂದು ಯಾರಿಗೆ ಕಂಪ್ಲೇಂಟ್ ಮಾಡಬೇಕು ಅದಕ್ಕೆ ಈ ಒಂದು ರೇಷನ್ ಅಂಗಡಿ ವಿರುದ್ಧ ಇದು ರಾಂಪುರ್ ತಿಕೋಟ ತಾಲೂಕು ರಾಂಪುರ್ಗೆ ನಾವು ಇಲ್ಲಿ ಬಂದೀವಿ ರಾಂಪುರ್ನಾಗ ಇದು ಇವರು
ಏನೋ ಕ್ರಮ ತಗೊಂಡಿದ್ದ ಸರಿಯಾಗಿ ರೇಷನ್ ಹಂಚಂಗಿಲ್ಲ, ಒಂದ್ ಕಿಲೋ ಸೂಟ್ ತಗೋತಾರ 10 ರೂಪಾಯಿ ತಗೋತಾರ ಅಂತ ಹೇಳ್ತಾರ. ಅದಕ್ಕ ಇವ್ರ ವಿರುದ್ಧ ಡಿ ಅವರು ಫುಡ್ ಡಿ ಅವರು ಕಂಪ್ಲೇಂಟ್ ಮಾಡಿ ಅಂಗಡಿ ಇಲ್ಲಿ ಲೈಸೆನ್ಸ್ ರದ್ದು ಮಾಡ್ಬೇಕು ಅಂತೇಳಿ ಇಡೀ ಜನ ಹೇಳ್ತಾರ. ಇದು ನಮ್ದೇನಪ್ಪ, ಜನರು ಕಂಪ್ಲೇಂಟ್ ಮಾಡಿಂದೇ ನಮಗ ನಾವ್ ಇಲ್ಲಿ ಬಂದೇವಿ. ಅದಕ್ಕೆ ಇವ್ರ ಮೇಲೆ ಕ್ರಮ ತಗೋಬೇಕು ಅಂತೇಳಿ ನಾವ್ ವಿನಂತಿ ಮಾಡ್ಕೋತೀವಿ. ಬರ್ರಿ, ಏನಕ್ಕದ ನೋಡೋಣ. ಫುಡ್ ಡಿ ಅವ್ರು ಏನ್ ಮಾತಾಡ್ತಾರ ನೋಡೋಣ. ಬರ್ರಿ, ಫುಡ್ ಡಿ ಅವ್ರಿಗೆ ಹೇಳಿ ಇಲ್ಲಿ ಅಂತ ನೋಡ್ರಿ, ಇಲ್ಲೊಂದು ಬೋರ್ಡ್ ಇಲ್ಲ ಏನು ಇಲ್ಲ, ಬರ್ತಾರ ಇಲ್ಲಿ ಏನ ತಗೊಳವನೆ 10 ರೂಪಾಯಿ ಕೊಡ್ತಾರ್ರಿ, ನಾವು ತಗೋತೇವೆ ಅಂತ ಹೇಳ್ತಾರ. ಮತ್ತೆ ಸೂಟ್ ಕೊಡ್ತಾರ, ಒಂದ್ ಕಿಲೋಕ್ 1 ರೂಪಾಯಿ ಸೂಟ್ ಅಂದ್ರೆ 270 ಕಾಗದ 270 ಕೆಜಿ ಸೂಟ್ ಆಯ್ತು. ಇದು ಹ್ಯಾಂಗಾಯ್ತು, ಏನ್ ಮಾಡ್ತೀರಿ ಫುಡ್ ಡಿ ಡಿ ಅವರು, ಏನ್ ಕೆಲಸ ಮಾಡತ್ತೀರಿ? ನೀವು ಸರ್ಕಾರ ಸಂಬಳ ತಗೊಂಡು ಸರ್ಕಾರ ತೆರಿಗೆ ಹಣದಾಗ ಬದುಕಾಕತ್ತೀರಿ, ಆದ್ರೂ ಕೂಡ ಸಾರ್ವಜನಿಕ ಸ್ಪಂದನೆ ಮಾಡಂಗಿಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆ. ಫುಡ್ ಡಿ ಅವ್ರಿಗೆ ನಾಚಿಕೆ ಆಗ್ಬೇಕಿಂತ ದಯವಿಟ್ಟು ಇದ್ರ ಮೇಲೆ ಕ್ರಮ ತಗೊಳಕ್ಕೆ ನೀವು ಭ್ರಷ್ಟ ಅಧಿಕಾರಿ ಅಂತೇಳಿ ಇಡೀ ಕರ್ನಾಟಕ ಜನ ಕ್ಯಾಕಿ ಸುಗಿತಾರೆ ನಿಮ್ಗೆ. ಅದಕ್ಕೆ ಈ ಒಂದು ರಾಮಪುರಕ್ಕೆ ಬಂದೆ, ತಿಕೋಡ ತಾಲೂಕು ರಾಮಪುರ ತಿಕೋಡದಿಂದ 2 ಕಿಲೋಮೀಟರ್ ದೂರ ಐತಿ. ದಯವಿಟ್ಟು ಇದಕ್ಕೆ ನಾಳೆಗೆ ಬಂದು ಯಾರು ಫುಡ್ ಇನ್ಸ್ಪೆಕ್ಟರ್ಗಳು ಅದಾರ ಅದ್ರ ಬಗ್ಗೆ ಕ್ರಮ ತಗೊಳಿಲ್ಲ ಅಂದ್ರೆ ನಿಮ್ಮ ಮೇಲೆ ಡಿ ಸಿ ಅವ್ರಿಗೆ ನಾನು ಕಂಪ್ಲೇಂಟ್ ಮಾಡ್ತೀನಿ. ಬಿಜಾಪುರ ಜಿಲ್ಲಾಧಿಕಾರಿಗಳೇ, ದಯವಿಟ್ಟು ಇಂತಹ ಒಂದು ಅಧಿಕಾರಿಗಳ ಕೈಲಿ ಕೆಲಸ ಮಾಡೋ ಅಧಿಕಾರಿಗಳನ್ನ ತೆಗೆದು ಇವ್ರು ಡಾಂಬರ್ ರೋಡ್ ಮೇಲೆ ಡಾಂಬರ್ಗ ಕಳಿಸ್ರಿ ಅವ್ರನ್ನ ಕೆಲಸ ಮಾಡೋ ಕಾಲಿಕಂದ್ರೆ. ಏ ನಿಂದೇನ ಮತ್ತೆ ನಿನ್ಗೆ ಹೇಳತ್ತಾರ, ನಿನ್ಗೆ ಹೇಳತ್ತಾರ ಫುಡ್ ಡಿ ಸಿ ಅವ್ರಿಗೆ ಹೇಳತ್ತೀನಿ, ನಿಂದೇನ ಹೇಳತ್ತೀನಿ. ನೀ ಸರಿಯಾಗ ಇದು ಅರ್ಬಿ ಸರಿಯಾಗಿ ಹಾಕೋ, ಅದಕ್ಕೆ ನಾ ಹೇಳತ್ತೀನಿ. ಈಗ ನೋಡ್ರಿ, ಇಲ್ಲಿ ದಯವಿಟ್ಟು ಈ ಒಂದು ಅಂಗಡಿ ಮೇಲೆ ಕ್ರಮ ತಗೋತಾರ ನೋಡೋಣ. ಡಿ ಸಿ ಅವರು ಬರ್ರಿ, ಈಗಂದ್ರೆ ನಿಮ್ಗೆಲ್ಲ ತೋರಿಸೇವಿ, ಇಲ್ಲಿ ಒಂದೊಂದು ಕಿಲೋ ಸೂಟ್ ಕೊಡ್ತಾನ, ಅದ್ರ ಮೇಲೆ ಏನು ಅಧಿಕಾರಿಗಳು ಕ್ರಮ ತಗೋತಾರ ನೋಡೋಣ. ಬರ್ರಿ ಹಂಗಾರ ವಿಚಾರ ಮಾಡ್ತೀವಿ. ಬಾಗಿಲ ಮುಚ್ಚುದು ಅದು ಹಿಡಿದು ಏನು ಗುಂಡಾಗಿರಿ ಮಾಡ್ತಿ ಏನ ಏ ನಿನ್ನ ಇದು ಮತ್ತೆ ಏನು ಬಾಗಲಾಕ್ ಮುಂತಲಾತಿ ಅಂಗಡಿ ಮಾಲಾಕ್ ಬಂದ ಅಂಗಡಿ ಏನು ಮಾಲಾಕ ನಾ ಕಲಿ ತಗೊಳ್ಳಿ ಏನ ಮೀಡಿಯಾದವ್ರಿಗೆಲ್ಲ ಮಾತಾಡೋದು ಕಲಿ ಹೋಗ್ ಮಾರ ಮೊದಲ್ನಿ ಏನ್ ನಿನ್ನ ಇದು ತಗಿ ನಡಿ ಯಾರಿಗೆ ಮಾತಾಡ್ದ ಗೊತ್ತ.